ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಡುಗೆ ಅಡ್ವೆಂಚರ್. ಇವತ್ತು ಮನೆಯಲ್ಲೇ ಈಸಿಯಾಗಿ ಈ ವಿಳೆದೆಲೆಯಿಂದ ಸ್ವೀಟ್ ಪಾನ್ ಅಥವಾ ಪಾನ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಂಕ್ಷನ್ಸ್ ಟೈಮಲ್ಲಿ, ಹಬ್ಬದ ಟೈಮಲ್ಲಿ ವಿಳೆದೆಲೆ ಎಲ್ಲ ಜಾಸ್ತಿ ಮಿಕ್ಕೋಗಿರುತ್ತೆ, ಅದನ್ನು ಹಾಗೆ ಇಟ್ಟರೆ ಹಾಳಾಗ್ಬಿಡುತ್ತೆ. ಸೊ ಈ ರೀತಿ ನಾವು ಮನೆಯಲ್ಲೇ ಈಸಿಯಾಗಿ ಸ್ವೀಟ್ ಪಾನ್ನ ಮಾಡಿಕೊಂಡ್ರೆ ಅದನ್ನು ನಾವು ಫ್ರಿಡ್ಜಲ್ಲಿ ಒಂದು ತಿಂಗಳಾದರೂ ಸ್ಟೋರ್ ಮಾಡ್ಕೋಬೋದು. ಇದನ್ನು ಊಟ ಆದಮೇಲೆ ಒಂದೊಂದು ಸ್ಪೂನ್ ತಿಂದರೆ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಇದನ್ನು ನಾವು ಮೌತ್ ಫ್ರೆಶ್ನರ್ ಥರನೂ ಉಪಯೋಗಿಸ್ಕೋಬೋದು. ಈ ಸ್ವೀಟ್ ಪಾನ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲನೇದಾಗಿ 100 ಗ್ರಾಮ್ ಅಷ್ಟು ಸಕ್ಕರೆ ಬೇಕಾಗುತ್ತೆ. 1 ಕೊಬ್ಬರಿ 3 ಟೇಬಲ್ಸ್ಪೂನ್ ಬೇಕಾಗುತ್ತೆ. ಗುಲ್ಕನ್ನು ಮತ್ತು ಅಡಿಕೆ ಪೌಡರು, ಸೋಂಪು ಮತ್ತು ಧನಿಯಾದ ಹಾಲು, ಲವಂಗ, ಏಲಕ್ಕಿ, ಜಾಕಾಯಿ, ಹೀರಾ ಪನ್ನ ಅಥವಾ ಪಾನ್ ಮಸಾಲ, ಸುಣ್ಣ 1 ಟೀಸ್ಪೂನು ಮತ್ತು ಮೆಂಥಾಲ್ ಕ್ರಿಸ್ಟಲ್ಸ್. ಇದಿಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಇವಾಗ ಒಂದು ಪ್ಯಾನಲ್ಲಿ ನಾನು 100 ಗ್ರಾಮ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ನಾನು ನಿಮಗೆ 50 ವಿಳೆದೆಲೆಯಲ್ಲಿ ಈ ಸ್ವೀಟ್ ಪಾನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಒಂದು 100 ಗ್ರಾಮ್ ಅಷ್ಟು ಸಕ್ಕರೆ ಬೇಕಾಗುತ್ತೆ. ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಈ ಸಕ್ಕರೆ ಕರ್ಗೋ ತನಕ ಇದನ್ನು ಈ ರೀತಿ ಲೋ ಫ್ಲೇಮಲ್ಲಿ ಈ ರೀತಿ ಸ್ಟಿರ್ ಮಾಡ್ಕೋಬೇಕಾಗತ್ತೆ. ಇವಾಗ ಸಕ್ಕರೆ ಕರ್ಗದ ಮೇಲೆ ಗ್ಯಾಸ್ ಸ್ಟೌವ್ ಆಫ್ ಮಾಡಿ ಇದೇ ಪ್ಯಾನ್ಗೆ ನಾನು 1 ಟೀಸ್ಪೂನ್ ಅಷ್ಟು ಸುಣ್ಣನ ಹಾಕ್ತಾ ಇದ್ದೀನಿ. ನೀವು ಸುಣ್ಣ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ಜಾಸ್ತಿ ಹಾಕಿದ್ರೆ ಬಾಯೆಲ್ಲ ಬೆಂದೋದಂಗಾಗತ್ತೆ. 2 ಕ್ರಿಸ್ಟಲ್ ಅಷ್ಟು ಮೆಂಥಾಲ್ನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಇವಾಗ ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ನಾನು 1 ಜಾಕಾಯಿ, ಏಲಕ್ಕಿ ಮತ್ತು 8 ಲವಂಗನ ಹಾಕ್ಕೊಂಡು ಮತ್ತು 1-3 ಟೇಬಲ್ಸ್ಪೂನ್ ಅಷ್ಟು ಕುಟ್ಟಿರೋ ಅಡಿಕೆನ ಹಾಕೋತಾ ಇದ್ದೀನಿ. ಅದನ್ನು ಈ ರೀತಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನೊಂದು 50 ವಿಳೆದೆಲೆನ ತೊಳೆದು ಒಣಗಿಸ್ಕೊಂಡು ಈ ರೀತಿ ತೊಟ್ಟ ತೆಗೆದು ಸಣ್ಣಗೆ ಈ ರೀತಿ ಫೋಲ್ಡ್ ಮಾಡಿ ಒಂದು ಕತ್ತರಿ ತಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಒಂದೊಂದೇ ಎಲೆ ಕಟ್ ಮಾಡೋಕ್ಕೆ ಕಷ್ಟ ಅಂದರೆ 3-4 ಎಲೆನ ಜೋಡಿಸ್ಕೊಂಡು ಕಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇವಾಗ ನಾನು ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಕಟ್ ಮಾಡಿಕೊಂಡಿರೋ ವಿಳೆದೆಲೆ ಪೀಸ್ನೆಲ್ಲ ಹಾಕೋತಾ ಇದ್ದೀನಿ. ನಾನು 50 ಎಲೆ ಕಟ್ ಮಾಡಿಕೊಂಡಿದ್ದೆ, ಇಷ್ಟು ಪೀಸಸ್ ಆಗಿದೆ. ಇವಾಗ ಈ ಪ್ಯಾನ್ಗೆ ನಾನು 1 ಟೀಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಈ ರೀತಿ ತುಪ್ಪ ಹಾಕ್ಕೊಂಡು ಎಲೆಯಲ್ಲಿರೋ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿಕೊಡಿ. ಈ ನೀರಿನಂಶ ಎಲ್ಲ ಹೋದ್ಮೇಲೆ ಇದಕ್ಕೆ ನಾನು ಗ್ರೈಂಡ್ ಮಾಡಿಕೊಂಡಿರೋ ಪೌಡರ್ನ ಹಾಕ್ತಾ ಇದ್ದೀನಿ. 1-3 ಟೇಬಲ್ಸ್ಪೂನ್ ಅಷ್ಟು ಲಕ್ನವಿ ಸೋಂಪನ್ನ ಹಾಕ್ತಾ ಇದ್ದೀನಿ. ಈ ಸೋಂಪು ಪಾನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಧನಿಯಾದ 2 ಟೇಬಲ್ಸ್ಪೂನ್ ಹಾಕ್ತಾ ಇದ್ದೀನಿ. 2 ಟೀಸ್ಪೂನ್ ಅಷ್ಟು ಹೀರಾ ಪಾನ್ ಅಥವಾ ಪಾನ್ ಮಸಾಲನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಧನಿಯಾದ ಹಾಲು, ಪಾನ್ ಮಸಾಲ ಮತ್ತು ಈ ಲಕ್ನವಿ ಸೋಂಪೆಲ್ಲ ನಿಮಗೆ ಪಾನ್ ಶಾಪಲ್ಲಿ ಸಿಗುತ್ತೆ. ನೀವು ಇದನ್ನು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಬರೀ ಅಡಿಕೆ, ಜಾಕಾಯಿ, ಏಲಕ್ಕಿ, ಲವಂಗನ ಹಾಕೋಬೋದು. ಇವಾಗ ನಾನು ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ನಲ್ಲ, ಅದಕ್ಕೆ ಫ್ರೈ ಮಾಡಿಕೊಂಡಿರೋ ವಿಳೆದೆಲೆ, ಸೋಂಪು, ಅಡಿಕೆ ಪುಡಿ ಎಲ್ಲ ಮಿಕ್ಸ್ಚರ್ನು ಇದಕ್ಕೆ ಸೇರಿಸ್ಕೊಂಡು ಅದಕ್ಕೆ 1-3 ಟೇಬಲ್ಸ್ಪೂನ್ ಅಷ್ಟು 1 ಕೊಬ್ಬರಿನ ಹಾಕೋತಾ ಇದ್ದೀನಿ. ಈ 1 ಕೊಬ್ಬರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಇನ್ನೂ ಕೊಬ್ಬರಿ ಜಾಸ್ತಿ ಬೇಕಂದರೂ ಕೂಡ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ನೀವು ಡ್ರೈ ಬೇಕು ಅಂತಂದರೆ ಈ ಸ್ಟೇಜಲ್ಲೇ ನೀವು ಇದನ್ನು ಎತ್ತಿಟ್ಕೋಬೋದು. ನಿಮಗೆ ಸ್ವಲ್ಪ ವೆಟ್ ಪಾನ್ ಬೇಕಂದರೆ ಇದಕ್ಕೆ 100 ಗ್ರಾಮ್ ಅಷ್ಟು ಗುಲ್ಕನ್ನ ಹಾಕೋತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಗುಲ್ಕನ್ ಬೇಕಂದರೂ ಕೂಡ
ಸೇರಿಸ್ಕೋಬೋದು. ಈ ಗುಲ್ಕನ್ ಹಾಕೋದ್ರಿಂದ ಪಾನು ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವೀಟ್ ಪಾನ್ ರೆಡಿ ಆಯಿತು. ನಿಮಗೇನಾದರೂ ಮೆಂಥಾಲ್ ಅಥವಾ ಹೀರಾ ಪಾನು ಮತ್ತು ಧನಿಯಾದ ಹಾಲು ಗುಲ್ಕನ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಈ ಸ್ವೀಟ್ ಪಾನ ನೀವು ಮಾಡ್ಕೊಳ್ಳಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಊಟ ಆದಮೇಲೆ ಒಂದು ಸ್ಪೂನ್ ತಿಂದರೆ ನಮ್ಮ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಈ ಸ್ವೀಟ್ ಪಾನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.